ಹಬ್ಬಂದ್ರೆ ಸಾಕು ಪಾರ್ಟಿ ಪ್ರಿಯರ ಕಣ್ಣು ಅರಳುತ್ತೆ. ಸಂಜೆಯಿಂದ ಮಧ್ಯರಾತ್ರಿಯ ತನಕ ಕುಣಿದು ಕುಪ್ಪಳಿಸ್ತಾರೆ. ರೂಲ್ಸ್ ಬ್ರೇಕ್ ಮಾಡಿ ಪಬ್ಗಳಲ್ಲಿ ಮೋಜು ಮಸ್ತಿ ನಡೆಯುತ್ತೆ. ಹೀಗಾಗಿ ಖಾಕಿ ಪಡೆ ಕಳೆದ ರಾತ್ರಿ ಫೀಲ್ಡ್ಗೆ ಇಳಿದಿತ್ತು. ಹದ್ದು ಮೀರಿ ಹಾವಳಿ ಇಡ್ತಾ ಇದ್ದ ಪಬ್ಗಳಿಗೆ ಶಾಕ್ ಕೊಟ್ಟಿತ್ತು. ಎಷ್ಟೇ ಹೊತ್ತಾಗಲಿ, ಎಷ್ಟೇ ಕಿಕ್ಕೇರಲಿ, ಫ್ರೆಂಡ್ಸ್ ಜೊತೆಯಲ್ಲಿದ್ರೆ, ಪಬ್ನಲ್ಲಿ ಕುಣಿತಾ ಇದ್ರೆ ಲೋಕವನ್ನೇ ಮರೆತು ಹೋಗ್ತಾರೆ. ವೀಕೆಂಡ್ ನಲ್ಲಂತೂ ರಾತ್ರಿಯಿಂದ ಬೆಳಗ್ಗೆ ತನಕ ಪಬ್ನಲ್ಲಿ ಮೋಜು ಮಸ್ತಿ ನಡೆಯುತ್ತೆ. ನಿಜ, ವೀಕೆಂಡ್ ಬಂದ್ರೆ ಸಾಕು ನಗರದ ಪಬ್ಗಳು ತುಂಬಿ ತುಳುಕುತ್ತವೆ. ಎಣ್ಣೆ ಹೀರುತ್ತಾ, ಪೀಸ್ ತಿನ್ನುತ್ತಾ, ಮಸ್ತ್ ಮಸ್ತ್ ಮ್ಯೂಸಿಕ್ ನಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ನೆರೆಹೊರೆಯವರಿಗೆ ಎಷ್ಟೇ ತೊಂದರೆಯಾದರೂ ತಲೆ ಕೆಡಿಸಿಕೊಳ್ಳದೆ ಪಾರ್ಟಿ ನಡೀತಾ ಇರುತ್ತೆ. ಹೀಗೆ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಹಾವಳಿ ಮಾಡ್ತಾ ಇದ್ದ ಪಬ್ಗಳಿಗೆ ಪೊಲೀಸ್ ಪಡೆ ನಿನ್ನೆ ಶಾಕ್ ಕೊಟ್ಟಿದೆ. ರೂಲ್ಸ್ ಬ್ರೇಕ್ ಮಾಡಿ ಪಬ್ಗಳಲ್ಲಿ ಮೋಜು ಮಸ್ತಿ. ಎಸ್, ಪೊಲೀಸರು ಮಧ್ಯರಾತ್ರಿ ಹೀಗೆ ನುಗ್ಗಿದ್ದೇ ನುಗ್ಗಿದ್ದು. ಪಬ್ ಒಳಗೆ ಇದ್ದ ಯುವಕರು ಯುವತಿಯರೆಲ್ಲ ಹೊರಗೆ ಓಡಿ ಬಂದಿದ್ರು. ಪಬ್ ರೆಸ್ಟೋರೆಂಟ್ ಸಿಬ್ಬಂದಿ ತಡಬಡಾಯಿಸಿದ್ರು. ಯಾಕಂದ್ರೆ ನಗರದ 6 ಪಬ್ ಅಂಡ್ ಬಾರ್ಗಳಿಗೆ ಡಿಸಿಪಿ ಶ್ರೀನಿವಾಸಗೌಡ ನೇತೃತ್ವದ ತಂಡ ದಾಳಿ ಮಾಡಿತ್ತು. ಈ ವೇಳೆ 3 ಪಬ್ಗಳಲ್ಲಿ ರೂಲ್ಸ್ ಬ್ರೇಕ್ ಮಾಡಿರುವುದು ಪತ್ತೆಯಾಗಿದೆ. ಒಂದು ಪಬ್ನಲ್ಲಿ ಅಪ್ರಾಪ್ತರಿಗೆ ಮದ್ಯ ಕೊಟ್ಟಿರುವುದು ಗೊತ್ತಾಗಿದೆ. ಉಳಿದ ಪಬ್ಗಳಲ್ಲಿ ಅವಧಿ ಮೀರಿ ಧ್ವನಿವರ್ಧಕ ಬಳಸಿರುವುದು ಕಂಡು ಬಂದಿದೆ. ಹೀಗಾಗಿ ಬೊಟೈ, ಏಕಿಗೈ ಹಾಗೂ ಸ್ಕೈ ಬಾರ್ ನ ಪಬ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ಅಂಡರ್ ಏಜ್ ಡ್ರಿಂಕಿಂಗ್ ನ ಚೆಕ್ ಮಾಡ್ತಿದೀವಿ ಹಾಗೂ ರೂಲ್ಸ್ ನ ವಯೊಲೇಟ್ ಮಾಡಿ ಅನಧಿಕೃತವಾಗಿ ನಡೆಸ್ತಿರುವಂತಹ ಬಾರು ರೆಸ್ಟೋರೆಂಟ್ಗಳ ಮೇಲೆ ನಾವು ನಿಗಾ ವಹಿಸ್ತಿದ್ದೀವಿ. ಅದರ ಭಾಗವಾಗಿ ನಿನ್ನೆ ಏನು ಸಾರ್ವಜನಿಕರಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಮೆಸೇಜ್ಗಳನ್ನ ನಮಗೆ ನೀಡಿದರು ಹಾಗೂ ವೈಯಕ್ತಿಕವಾಗಿ ಮೆಸೇಜ್ ನೀಡಿದರು. ಅದರ ಮುಂದುವರೆದ ಭಾಗವಾಗಿ ನಾವು ಎಲ್ಲಿ ನಮಗೆ ಮಾಹಿತಿ ಬಂತು ಅಲ್ಲೆಲ್ಲ ನಾವು ಇಮಿಡಿಯೇಟಾಗಿ ಹೋಗಿ ಚೆಕ್ ಮಾಡಿ ಎಲ್ಲೆಲ್ಲಿ ವಯೊಲೇಷನ್ಸ್ ಆಗಿದೆಯೋ ಅಲ್ಲಿ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ವಿಷಯ ಏನಂದ್ರೆ, ಪಬ್ಗೆ ಬರುವವರ ವಯಸ್ಸಿನ ಬಗ್ಗೆ ಗಮನ ಹರಿಸುವಂತೆ ಪೊಲೀಸರು ಸೂಚಿಸಿದ್ರು. ಆದ್ರೆ 18 ವರ್ಷದ ಆಟದ ಅಪ್ರಾಪ್ತರಿಗೂ ಮದ್ಯ ಸರ್ವ್ ಮಾಡಲಾಗಿದೆ. ಹೀಗಾಗಿ ಪೊಲೀಸ್ ಪಡೆ ಪಬ್ನ ಸಿಬ್ಬಂದಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ 1 ತಿಂಗಳಲ್ಲಿ ಹೀಗೆ 25 ಪಬ್ಗಳ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಅಂಡರ್ ಏಜ್ ಪೀಪಲ್ಗೆ ಆಲ್ಕೋಹಾಲ್ ಸರ್ವ್ ಮಾಡಿರೋದು, ಇನ್ನೊಂದ್ ಕಡೆ ಅವ್ರಿಗೆ ಪರವಾನಿಗೆ ಇಲ್ಲ ಆದ್ರೆ ಹೊರಗಡೆ ನಡೆಸಿ ಅಲ್ಲಿ ಸ್ಪೀಕರ್ಸ್ ಲೌಡ್ ಸ್ಪೀಕರ್ಸ್ ನ ಯೂಸ್ ಮಾಡಿರೋದು, ಅದು ವಿತೌಟ್ ಪರ್ಮಿಷನ್. ಇನ್ನೊಂದು ಕಡೆ ಟೈಮ್ ನಂತರದಲ್ಲಿ ಸೌಂಡನ್ನು ಯೂಸ್ ಮಾಡ್ತಿರೋವಂಥದ್ದು, ಇನ್ನೊಂದು ಕಡೆ ಎಲ್ಲಿ ರೂಫ್ ಟಾಪಲ್ಲಿ ಯೂಶಲಿ 10 ಗಂಟೆ ನಂತರ ಸೌಂಡ್ಸ್ನ ಹಾಕಂಗಿಲ್ಲ ಆದರೆ ಅಲ್ಲಿ ಪ್ಲೇ ಮಾಡಿರೋದು, ಈ ಥರದಂಥ ಹಲವಾರು ವಯೊಲೇಷನ್ಸ್ಗಳು ಬಂದಿದೆ. ಅದ್ರ ಮೇಲೆ ನಾವು ನಿಗಾ ವಹಿಸಿದ್ದೀವಿ. ಏನೇ ಹೇಳಿ, ಕಾನೂನಿಗೆ ಕಿಮ್ಮತ್ತಿಲ್ಲ ಅನ್ನುವಂತೆ ಪಬ್ಗಳಲ್ಲಿ ಮೋಜು ಮಸ್ತಿ ನಡೆಯುತ್ತೆ. ಅಪ್ರಾಪ್ತರು ಕೂಡ ಮತ್ತಿನಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಪೊಲೀಸರು ಈ ಬಗ್ಗೆ ಮತ್ತಷ್ಟು ಅಲರ್ಟ್ ಆಗಬೇಕಿದೆ. ಜಗದೀಶ, TV9, ಬೆಂಗಳೂರು.